ಎಲ್ಲರಿಗೂ ನಮಸ್ಕಾರ. ನಾನು ಸಿ ಜಿ ನಾಗರಾಜ, ಸಿ ಜಿ ಎನ್ ಅಂತ ನನ್ನನ್ನು ಸಾಮಾನ್ಯವಾಗಿ ಎಲ್ಲರೂ ಗುರುತಿಸ್ತಾರೆ. ಮೈಸೂರಿನಲ್ಲಿರ್ತಕ್ಕಂಥ ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಅಲ್ಲಿ ನಾನು ಹೆಡ್ ಮಾಸ್ಟರ್ ಆಗಿ ಕೆಲಸ ಮಾಡಿದ್ದೀನಿ. ಇವತ್ತು ಈ ಸಾಮಾನ್ಯ ವಿಜ್ಞಾನ ಇದರಲ್ಲಿ ಕೆಲವು ಪ್ರಶ್ನೆಗಳನ್ನು ಎಂ ಸಿ ಕ್ಯೂಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂತ ಹೇಳ್ತೀವಲ್ಲ, ಆ ಥರದಲ್ಲಿ ಪರೀಕ್ಷೆ ಮಾಡೋಣ. ಇವತ್ತು ಮುಖ್ಯವಾಗಿ ನಾನು ಒಂದು ದ್ಯುತಿ ಸಂಶ್ಲೇಷಣ ಅಥವಾ ಫೋಟೋಸಿಂಥಸಿಸ್ ಅಂತಕ್ಕಂಥ ವಿಚಾರವನ್ನು ಹೇಳ್ತೀನಿ, ಜೊತೆಗೆ ಇನ್ನು ಕೆಲವು ಸಾಮಾನ್ಯ ಜ್ಞಾನದ ಪ್ರಶ್ನೆಗಳನ್ನು ಕೇಳ್ತೀನಿ. ಅದು ಹೇಗೆ ಅನ್ನೋದನ್ನು, ಯಾವ ರೀತಿ ವಿಶ್ಲೇಷಣೆ ಮಾಡಬೇಕು ಅನ್ನೋದನ್ನು ನೋಡೋಣ. ನಾನು ಈ ಹಿಂದೆ ಹೇಳಿದ ಹಾಗೆ ಇವತ್ತಿನ ದಿನ ದ್ಯುತಿ ಸಂಶ್ಲೇಷಣ, ಇದರಲ್ಲಿ ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಕೆಲವು ವಿಚಾರಗಳನ್ನು 4-5 ಪ್ರಶ್ನೆಗಳಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಕೇಳಿದ್ದೀನಿ. ಜೊತೆಗೆ ಸಾಮಾನ್ಯ ಜ್ಞಾನ ಅಂದರೆ ಬೇರೆ ಬೇರೆ ರೀತಿಯಾಗಿ ಸಸ್ಯ ಪ್ರಾಣಿಗಳ ಬಗ್ಗೆ ಕೆಲವು ಸಣ್ಣ ಸಣ್ಣ ವಿಚಾರಗಳು, ನೀವು 5, 6, 7 ಕ್ಲಾಸ್ ಓದಿರ್ತಕ್ಕಂಥ ವಿಚಾರಗಳನ್ನ ಕೇಳಿದ್ದೀನಿ. ಇದನ್ನು ಸಹಿತ ಕೆಲವನ್ನ ವಿಶ್ಲೇಷಣೆ ಮಾಡೋಣ, ಕೆಲವಕ್ಕೆ ಉತ್ತರವನ್ನು ಸುಲಭವಾಗಿ ಹೇಳ್ಬೋದು. ಇಲ್ಲಿ ಎಂ ಸಿ ಕ್ಯೂ ಅಂತ ಹೇಳ್ತೀವಲ್ಲ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಂತ, ಇದರಲ್ಲಿ ಯಾವ ಟೆಕ್ನಿಕ್ಕೂ ಇಲ್ಲ ಉತ್ತರ ಹೇಳೋದಕ್ಕೆ. ಕೆಲವರು ನಾವು ಒಳ್ಳೆ ಟೆಕ್ನಿಕ್ ಹೇಳ್ಕೊಡ್ತೀವಿ ಅಂತ ಹೇಳ್ತಾರೆ, ಇಲ್ಲಿ ಟೆಕ್ನಿಕ್ ಇಲ್ಲ. ಏನಪ್ಪ ವಿದ್ಯಾರ್ಥಿಗಳೆಂದರೆ ವಿಚಾರವನ್ನು ಸರಿಯಾಗಿ ತಿಳ್ಕೊಂಡಿರಬೇಕು ಅಥವಾ ಓದಿರಬೇಕು, ಅದು ಬಿಟ್ಟರೆ ಇಲ್ಲಿ ಯಾವ ಟೆಕ್ನಿಕ್ಕೂ ಇರೋದಿಲ್ಲ. ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರವನ್ನು ತಿಳ್ಕೊಂಡಾಗ ಉತ್ತರ ತಾನೇ ತಾನಾಗಿ ನೀವು ಗುರುತಿಸ್ಬೋದು, ಅಥವಾ ತುಂಬ ದೂರದಲ್ಲಿರ್ತಕ್ಕಂಥ ವಿಚಾರ ಆದರೆ ಅದನ್ನು ರಿಜೆಕ್ಟ್ ಮಾಡ್ಬೋದು. ಬಟ್ ಆ ವಿಚಾರದ ಬಗ್ಗೆ ನೀವು ವಿಷಯವನ್ನು, ಜ್ಞಾನವನ್ನು ಚೆನ್ನಾಗಿ ತಿಳ್ಕೊಂಡಿರಬೇಕಾಗಿರ್ತಕ್ಕಂಥದ್ದೇ ಮುಖ್ಯವಾದ ಒಂದು ಗುಣ. ಅದು ಬಿಟ್ಟು ಬೇರೆ ಯಾವ ಟೆಕ್ನಿಕ್ಕೂ ಇಲ್ಲಪ್ಪ. ಆದ್ದರಿಂದ ವಿಚಾರಗಳನ್ನ ಚೆನ್ನಾಗಿ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ. ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಅಥವಾ ಫೋಟೋಸಿಂಥಸಿಸ್ ಅಂತಕ್ಕಂಥದ್ದು ಎಲ್ಲ ತರಗತಿಗಳಲ್ಲೂ ಸ್ವಲ್ಪ ಸ್ವಲ್ಪ ವಿಚಾರವನ್ನು ಹೇಳ್ಕೊಟ್ಟಿರ್ತಾರೆ. ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಅಂತಂದರೆ ಹಸಿರು ಸಸ್ಯಗಳು ಸೂರ್ಯನ ಬೆಳಕಿನಲ್ಲಿ ಇದ್ದಾಗ ಸೂರ್ಯನ ಬೆಳಕನ್ನು ಶಕ್ತಿಯಾಗಿ ಉಪಯೋಗಿಸ್ಕೊಂಡು ಅವರಲ್ಲಿರ್ತಕ್ಕಂಥ ಹಸಿರು ಕಣಗಳ ದ್ರವ್ಯ ಕಣಗಳಾಗಿರ್ತಕ್ಕಂಥ ಹರಿದ್ರೇಣುಗಳಲ್ಲಿ ಶಕ್ತಿಯನ್ನು ಹೀರಿಕೊಂಡು ನೀರು ಇಂಗಾಲದ ಡೈಆಕ್ಸೈಡನ್ನು ಉಪಯೋಗಿಸ್ಕೊಂಡು ಪಿಷ್ಟ ಸಕ್ಕರೆಯನ್ನು ತಯಾರು ಮಾಡ್ತಕ್ಕಂಥ ಕೆಲಸಕ್ಕೆ ದ್ಯುತಿ ಸಂಶ್ಲೇಷಣ ಅಂತ ಕರೀತಾರೆ. ಫೋಟೋಸಿಂಥಸಿಸ್ ಈಸ್ ಅ ಪ್ರಾಸೆಸ್ ವೇರ್ ಗ್ರೀನ್ ಪ್ಲಾಂಟ್ಸ್ ಯೂಸಿಂಗ್ ದಿ ಕ್ಲೋರೋಪ್ಲಾಸ್ಟ್ ವಿಲ್ ಮ್ಯಾನುಫ್ಯಾಕ್ಚರ್ ಸ್ಟಾರ್ಚ್ ಅಂಡ್ ಸುಕ್ರೋಸ್ ಯೂಸಿಂಗ್ ಸನ್ಲೈಟ್ ಆಸ್ ದಿ ಎನರ್ಜಿ ಅಂಡ್ ದಿಸ್ ಪ್ರಾಸೆಸ್ ಈಸ್ ಕಾಲ್ಡ್ ಫೋಟೋಸಿಂಥಸಿಸ್. ಇದರ ಬಗ್ಗೆ ಹೆಚ್ಚು ಹೇಳೋಕ್ಕಾಗಲ್ಲ. ಕೆಲವು ಪ್ರಶ್ನೆಗಳನ್ನು ಮುಖ್ಯವಾಗಿ ಕೇಳ್ತಾ ಇರ್ತಾರೆ, ಆ ಪ್ರಶ್ನೆಗಳು ಯಾವುದು ಅಂತ ನೋಡೋಣ. ಈಗ ಮೊದಲನೇದು, ಕ್ಲೋರೋಫಿಲ್ ಒಂದು ಸಂಯುಕ್ತ ಕಣ, ಅದಕ್ಕೆ ಕೀಲೇಟ್ ಅಂತ ಕರೀತಾರೆ. ಹಸಿರು ಎಲೆಗಳಲ್ಲಿ ಇದು ಇರುತ್ತೆ, ಕ್ಲೋರೋಫಿಲ್ ಅಂತಕ್ಕಂಥದ್ದು. ಇದರಲ್ಲಿ ಯಾವ ಲೋಹದ ಕಣ ಇದರ ರಚನೆಗೆ ಮುಖ್ಯವಾಗಿ ಇರಬೇಕು ಅಂತ. ಕ್ಲೋರೋಫಿಲ್ ಈಸ್ ಎ ಕಾಂಪ್ಲೆಕ್ಸ್ ಕೀಲೇಟ್ ಮಾಲಿಕ್ಯೂಲ್, ಇಟ್ ಈಸ್ ಪ್ರೆಸೆಂಟ್ ಇನ್ ಗ್ರೀನ್ ಲೀವ್ಸ್. ವಿಚ್ ಆಫ್ ದಿ ಮೆಟಲ್ ಈಸ್ ಎಸೆನ್ಷಿಯಲ್ ಟು ಫಾರ್ಮ್ ದಿಸ್ ಮಾಲಿಕ್ಯೂಲ್? ಕ್ಲೋರೋಫಿಲ್ ಮಾಲಿಕ್ಯೂಲ್ ಆಗೋದಕ್ಕೆ ಯಾವುದು ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಒಂದು ಲೋಹ? ಇಲ್ಲಿ 4 ಮುಖ್ಯವಾಗಿರ್ತಕ್ಕಂಥ ಲೋಹಗಳ ಹೆಸರು ಕೊಟ್ಟಿದೆ. ಮೊದಲನೇದು ಎ ತಾಮ್ರ, ಬಿ ಮೆಗ್ನೀಷಿಯಂ, ಸಿ ಕಬ್ಬಿಣ, ಡಿ ಸಿಲಿಕಾನ್. ಎ ಈಸ್ ಕಾಪರ್, ಬಿ ಈಸ್ ಮೆಗ್ನೀಷಿಯಂ, ಸಿ ಈಸ್ ಐರನ್, ಡಿ ಸಿಲಿಕಾನ್. ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದರೆ ಅದಕ್ಕೆ ಸರಿಯಾದ ಉತ್ತರ ಮೆಗ್ನೀಷಿಯಂ ಅಂತ. ಯಾತಕ್ಕೆ ಮೆಗ್ನೀಷಿಯಂ ಅಂತ ಹೇಳಿದರೆ, ನಾನು
ಮುಂದಿನ ಒಂದು ಪ್ರೆಸೆಂಟೇಷನ್ ತೋರಿಸ್ತೀನಿ. ಮೆಗ್ನೀಷಿಯಂ ಅಂತಕ್ಕಂತ ಒಂದು ಮೆಟಲ್ ಕಣ ಇದೆಯಲ್ಲ, ಅದು ಮುಖ್ಯವಾಗಿ ಬೇಕಾಗುತ್ತೆ. ಅದೇ ರೀತಿ ಹಿಮೋಗ್ಲೋಬಿನ್ನಲ್ಲಿ ಐರನ್ ಕಬ್ಬಿಣ ಹೇಗೆ ಮುಖ್ಯವೋ, ಈ ಕ್ಲೋರೋಫಿಲ್ನಲ್ಲಿ ಮೆಗ್ನೀಷಿಯಂ ಮುಖ್ಯವಾಗಿರಬೇಕಾಗಿರ್ತಕ್ಕಂಥದ್ದು. ಸರಿಯಾದ ಉತ್ತರ ಮೆಗ್ನೀಷಿಯಂ. ತಾಮ್ರ ಅಲ್ಲ, ಕಬ್ಬಿಣ ಅಲ್ಲ, ಸಿಲಿಕಾನ್ ಅಲ್ಲ. ಆದ್ದರಿಂದ ಕಬ್ಬಿಣ ಅಲ್ಲ, ಸಿಲಿಕಾನ್ ಅಲ್ಲ, ತಾಮ್ರ ಅಲ್ಲ, ಮೆಗ್ನೀಷಿಯಂ. ಅದ್ಯಾಕೆ ಅಂತ ಮುಂದೆ ನೋಡೋಣ. ಇಲ್ಲಿ ನೋಡಿ, ಹಿಂದೆ ನಾನು ಮೆಗ್ನೀಷಿಯಂ ಇರಬೇಕು ಕ್ಲೋರೋಫಿಲ್ನಲ್ಲಿ ಅಂತ ಹೇಳಿದ್ದೆ. ಸ್ವಲ್ಪ ಸ್ಟ್ರಕ್ಚರ್ನ ತೋರಿಸ್ತಾ ಇದ್ದೀನಿ. ಬಲಗಡೆ ಹಳದಿ ಬಣ್ಣದಲ್ಲಿ ಒಂದು ಚಿತ್ರ ಬಂದಿದೆ, ಅದು ಒಂದು ಕ್ಲೋರೋಫಿಲ್ ಮಾಲಿಕ್ಯೂಲ್, ಒಂದು ಕ್ಲೋರೋಫಿಲ್ ಕಣ. ಅದಕ್ಕೆ ಕೀಲೇಟ್ ಅಂತ ಕರೀತಾರೆ. ಅದನ್ನು ನೋಡಿ, ಬೇಕಾದಷ್ಟು ಮಾಲಿಕ್ಯೂಲ್ ಸೇರಿಕೊಂಡಿದೆ. ನೀವು ಕೇಂದ್ರದಲ್ಲಿ ನೋಡಿದಾಗ ಎಂ ಜಿ ಅಂತಕ್ಕಂಥ ಒಂದು ಒಂದು ಚಿಹ್ನೆ ಇದೆ. ಎಂ ಜಿ ಅಂದರೆ ಮೆಗ್ನೀಷಿಯಂ ಅಂತ. ಆ ಒಂದು ಮೆಗ್ನೀಷಿಯಮ್ಮು ನಾಲ್ಕು ನೈಟ್ರೋಜನ್ಗೆ ಸಂಬಂಧಿರತಕ್ಕಂಥ ಕಣಗಳ ಜೊತೆಗೆ ಸಂಯುಕ್ತವಾಗ್ತಾ ಇದೆ. ಅದಕ್ಕೆ ಕೀಲೇಟ್ ಅಂತ ಕರೀತಾರೆ. ಜೊತೆಗೆ ಆ ರಿಂಗ್ಸ್ ಇರುತ್ತಲ್ಲ, ಆ ರಿಂಗ್ಸ್ ಥರ ಇದೆಯಲ್ಲ, ಅದೆಲ್ಲ ಸೇರಿಕೊಂಡು ಒಂದು ಸಂಯುಕ್ತವಾಗಿರ್ತಕ್ಕಂಥ ಒಂದು ಕ್ಲೋರೋಫಿಲ್ ಮಾಲಿಕ್ಯೂಲ್ ಅಷ್ಟೊಂದು ಸಂಕೀರ್ಣವಾಗಿರುತ್ತೆ. ಈ ಬಲಗಡೆ ಭಾಗದಲ್ಲಿ, ಎಡಗಡೆ ಭಾಗದಲ್ಲಿ ನೀವು ನೋಡ್ತಾ ಇರತಕ್ಕಂಥದ್ದು ಹಸಿರು ಬಣ್ಣದಲ್ಲಿರ್ತಕ್ಕಂಥ ಹರಿದ್ರೇಣುಗಳು. ಹರಿದ್ರೇಣುಗಳ ಒಳಭಾಗದಲ್ಲಿ ಈ ಕ್ಲೋರೋಫಿಲ್ ಮಾಲಿಕ್ಯೂಲ್ಸ್ ಅಂತ ಇರುತ್ತೆ. ಈ ಕ್ಲೋರೋಫಿಲ್ ಮಾಲಿಕ್ಯೂಲ್ಸ್ ಆಗಬೇಕಾದ್ರೆ ಮೆಗ್ನೀಷಿಯಂ ಅಂತಕ್ಕಂಥ ಒಂದು ಲೋಹ ಬೇಕಾಗುತ್ತೆ. ಮೆಗ್ನೀಷಿಯಂ ಇಲ್ಲದೆ ಹೋದರೆ ನಾಲ್ಕು ಸಾರಜನಕದ ಕಣಗಳು ಸೇರಿಕೊಂಡು ಕಿಲೇಟ್ ರಿಂಗ್ ಅಂತಕ್ಕಂಥದ್ದು ಆಗೋದಿಲ್ಲ. ಆದ ಕಾರಣ ಮೆಗ್ನೀಷಿಯಂ ಅದಕ್ಕೆ ಸರಿಯಾದ ಉತ್ತರ. ಇಲ್ಲಿ ಎರಡು ಎಂ ಸಿ ಕ್ಯೂ ಕೊಟ್ಟಿದ್ದೀನಿ, ಅದು ಸಹಿತ ದ್ಯುತಿ ಸಂಶ್ಲೇಷಣೆಗೆ ಸಂಬಂಧವಾಗಿರ್ತಕ್ಕಂಥದ್ದು. ಒಂದು, ಸಸ್ಯಗಳ ಎಲೆಗಳ ಹಸಿರು ಬಣ್ಣಕ್ಕೆ ಕಾರಣ ಯಾವ ವರ್ಣದ್ರವ್ಯ ಕಣಗಳು? ವರ್ಣದ್ರವ್ಯ ಅಂದರೆ ಇಂಗ್ಲಿಷ್ನಲ್ಲಿ ಪಿಗ್ಮೆಂಟ್ಸ್ ಮಾಲಿಕ್ಯೂಲ್ಸ್ ಅಂತ ಹೇಳ್ತಾರೆ. ಆದ್ದರಿಂದ ಯಾವುದು, ಯಾವ ದ್ರವ್ಯ ಕಣಗಳು ಮುಖ್ಯ ಅಂತ ಕೇಳ್ತಾರೆ. ಅದರಲ್ಲಿ ಎ ಕ್ಲೋರೋಫಿಲ್ಲು, ಬಿ ಕ್ರೋಮೋಫಿಲ್ಲು, ಸಿ ಕಲರ್ಫಿಲ್ಲು, ಡಿ ಲ್ಯೂಕೋಫಿಲ್ಲು. ಇಲ್ಲಿ ನಾವು ಹೇಳಬೇಕು ಅಂದರೆ ಡಿ ಅಂತಕ್ಕಂಥದ್ದು ಲ್ಯೂಕೋಫಿಲ್ ಅಲ್ಲ, ಅದು ಸಿ ಕಲರ್ಫಿಲ್. ಅದನ್ನು ಸುಮ್ಮನೆ ಒಂದು ನಿಮ್ಮನ್ನ ಚೆಕ್ ಮಾಡೋಕೆ ಕೊಟ್ಟಿದ್ದಾರೆ, ಕಲರ್ಫಿಲ್ ಏನೂ ಇಲ್ಲ. ಕ್ರೋಮೋಫಿಲ್ ಅಂತಕ್ಕಂಥದ್ದಿದೆ, ಆದರೆ ಅದರ ಬಣ್ಣ ಬೇರೆ ಬೇರೆ ಇರುತ್ತೆ. ಕ್ಲೋರೋಫಿಲ್ ಅಂತಕ್ಕಂಥದ್ದು ಇರ್ತಕ್ಕಂಥದ್ದು ಒಂದು ಮುಖ್ಯವಾಗಿರ್ತಕ್ಕಂಥ ಒಂದು ಪಿಗ್ಮೆಂಟು ಅಥವಾ ವರ್ಣದ್ರವ್ಯ. ಆ ಕ್ಲೋರೋಫಿಲ್ ಅಂತಕ್ಕಂಥದ್ದೇ ಹಸಿರು ಬಣ್ಣಕ್ಕೆ ಕಾರಣ. ಲೀವ್ಸ್ ಆರ್ ಗ್ರೀನ್ ಡ್ಯೂ ಟು ವಿಚ್ ಆಫ್ ದಿ ಫಾಲೋಯಿಂಗ್ ಪಿಗ್ಮೆಂಟ್ಸ್ ಅಂತ. ಅಲ್ಲಿ ನಾಲ್ಕು ಉತ್ತರಗಳಿದೆ. ಫಸ್ಟ್ ಒನ್ ಈಸ್ ಕ್ಲೋರೋಫಿಲ್ ಪಿಗ್ಮೆಂಟ್, ಸೆಕೆಂಡ್ ಈಸ್ ಕ್ರೋಮೋಫಿಲ್ ಪಿಗ್ಮೆಂಟ್, ಥರ್ಡ್ ಈಸ್ ಕಲರ್ಫಿಲ್, ಫೋರ್ತ್ ಈಸ್ ಲ್ಯೂಕೋಫಿಲ್. ಡಿ ಅಂಡ್ ಸಿ ಆರ್ ಗಿವನ್ ಓನ್ಲಿ ಟು ಡಿಸ್ಟ್ರಾಕ್ಟ್ ಯು, ನಿಮ್ಮನ್ನ ತಪ್ಪುದಾರಿ ಎಳೆದು ಕೊಟ್ಟಿದ್ದಾರೆ. ಕ್ರೋಮೋಫಿಲ್ಲು ಅಥವಾ ಕ್ಲೋರೋಫಿಲ್ ಎರಡರಲ್ಲೂ ಒಂದನ್ನು ಸೆಲೆಕ್ಟ್ ಮಾಡಬೇಕು. ಕ್ರೋಮೋಫಿಲ್ ಅಂದರೆ ಅದು ಬಣ್ಣ ಬಣ್ಣದ್ದಾಗ್ಬೋದು, ಕೆಂಪು ಬಣ್ಣದ್ದಾಗಿರ್ಬೋದು, ಆರೆಂಜ್ ಬಣ್ಣದ್ದಾಗಿರ್ಬೋದು. ಇಟ್ ಮೇ ಬಿ ಆರೆಂಜ್ ಕಲರ್ ಆರ್ ರೆಡ್ ಕಲರ್, ದಟ್ ಇಸ್ ಕಾಲ್ಡ್ ಕ್ರೋಮೋಫಿಲ್. ದಿ ಓನ್ಲಿ ಪಿಗ್ಮೆಂಟ್ ಯು ಟು ಸೆಲೆಕ್ಟ್ ಇಸ್ ಕ್ಲೋರೋಫಿಲ್. ಕ್ಲೋರೋಫಿಲ್ ಅಂತಕ್ಕಂಥದ್ದೇ ಮುಖ್ಯವಾಗಿರ್ತಕ್ಕಂಥ ಪಿಗ್ಮೆಂಟ್. ಮತ್ತು ಇನ್ನೊಂದು ಪ್ರಶ್ನೆ ಇದೆ ಇಲ್ಲಿ, ಅದೇನಪ್ಪ ಅಂದರೆ ಕ್ಲೋರೋಪ್ಲಾಸ್ಟ್ನಲ್ಲಿ ಕ್ಲೋರೋಫಿಲ್ ಇರುವುದು ಅದು ಹಸಿರು ದ್ರವ್ಯಗಣ. ಕ್ಲೋರೋಪ್ಲಾಸ್ಟ್ ಕಂಟೈನ್ಸ್ ಗ್ರೀನ್ ಪಿಗ್ಮೆಂಟ್ ಅಂಡ್ ಆಲ್ಸೋ ಅದರ್ ಪಿಗ್ಮೆಂಟ್ಸ್, ಬಟ್ ದಿ ಗ್ರೀನ್ ಪಿಗ್ಮೆಂಟ್ ಈಸ್ ಕ್ಲೋರೋಫಿಲ್, ದಟ್ ಗಿವ್ಸ್ ದಿ ಗ್ರೀನ್ ಕಲರ್ ಟು ದಿ ಗ್ರೀನ್ ಪ್ಲಾಂಟ್. ಕ್ರೋಮೋಫಿಲ್ ಅಂತಕ್ಕಂಥದ್ದು ಈ ಕ್ರೋಟಾನ್ ಎಲೆಗಳನ್ನು ನೋಡಿದಿರಲ್ಲ, ಕ್ರೋಟಾನ್ ಎಲೆಗಳಲ್ಲಿ ಹಸಿರು, ಹಳದಿ,
ಕೆಂಪು ಬಣ್ಣ ಇರುತ್ತೆ. ಕೆಂಪು ಬಣ್ಣ ಹಳದಿ ಬಣ್ಣ ಇರೋದಿಲ್ಲ. ಕ್ರೋಮೋಫಿಲ್ಗಳು ನಾವಿಲ್ಲಿ ಕೇಳ್ತಿರೋದು ಹಸಿರು ಬಣ್ಣ ಯಾವುದರಿಂದ ಬರುತ್ತೆ ಅಂತ. ಅದಕ್ಕೆ ಉತ್ತರ ಕ್ಲೋರೋಪ್ಲಾಸ್ಟ್ ಅಂತಕ್ಕಂತ ವರ್ಣ ದ್ರವ್ಯ. ಕ್ಲೋರೋಪ್ಲಾಸ್ಟ್ ಈಸ್ ಕಂಟೈನ್ ಕ್ಲೋರೋಪ್ಲಾಸ್ಟ್ ಕಂಟೈನ್ಸ್ ಗ್ರೀನ್ ಕಲರ್ ಪಿಗ್ಮೆಂಟ್ ಅಂಡ್ ದಟ್ ಗಿವ್ಸ್ ದಿ ಗ್ರೀನ್ ಕಲರೇಷನ್ ಟು ಕ್ಲೋರೋಫಿಲ್. ಇಲ್ಲಿ ಇನ್ನು ಒಂದು ಪ್ರಶ್ನೆ ದ್ಯುತಿ ಸಂಶ್ಲೇಷಣ ಕ್ರಿಯೆಗೆ ಸಂಬಂಧಪಟ್ಟಂಗೆ ಕೊಟ್ಟಿದ್ದೀನಿ. ಒನ್ ಮೋರ್ ಕ್ವಶನ್ ಆನ್ ಮಲ್ಟಿಪಲ್ ಚಾಯ್ಸ್ ಇಸ್ ಗಿವನ್ ವಿತ್ ರೆಫರೆನ್ಸ್ ಟು ಫೋಟೋಸಿಂಥಸಿಸ್. ಲೆಟ್ ಸಿ ವಾಟ್ ಇಟ್ ಈಸ್. ವಿಚ್ ಆರ್ಗಿನಲ್ ಪ್ರಿಪೇರ್ಸ್ ಸ್ಟಾರ್ಚ್ ಡ್ಯೂರಿಂಗ್ ಫೋಟೋಸಿಂಥಸಿಸ್ ಇನ್ ಪ್ಲಾಂಟ್ಸ್? ನಾ ದೇರ್ ಆರ್ ಫೋರ್ ಆರ್ಗಿನಲ್ಸ್ ಗಿವನ್: ಮೈಟೋಕಾಂಡ್ರಿಯಾ, ರೈಬೋಸೋಮ್, ಕ್ಲೋರೋಪ್ಲಾಸ್ಟ್, ನ್ಯೂಕ್ಲಿಯಸ್. ಇಫ್ ಯು ಎಲಿಮಿನೇಟ್ ಇದನ್ನು ಎಲಿಮಿನೇಟ್ ಮಾಡ್ತಾ ಬಂದರೆ ನ್ಯೂಕ್ಲಿಯಸ್ನ ಎಲಿಮಿನೇಟ್ ಮಾಡಿ, ರೈಬೋಸೋಮ್ನ ಎಲಿಮಿನೇಟ್ ಮಾಡಿ, ಮೈಟೋಕಾಂಡ್ರಿಯಾ ಎಲಿಮಿನೇಟ್ ಮಾಡಿ. ಕಾರಣ ಮೈಟೋಕಾಂಡ್ರಿಯಾ ಹೆಲ್ಪ್ಸ್ ಇನ್ ಗಿವಿಂಗ್ ಎನರ್ಜಿ ಟು ಸೆಲ್ಸ್. ರೈಬೋಸೋಮ್ ಪ್ರಿಪೇರ್ಸ್ ಪ್ರೋಟೀನ್ಸ್. ಕ್ಲೋರೋಪ್ಲಾಸ್ಟ್ ಈಸ್ ದಿ ಓನ್ಲಿ ಪಿಗ್ಮೆಂಟ್ ದಟ್ ಕ್ಯಾನ್ ಅಬ್ಸರ್ವ್ ದಿ ಎನರ್ಜಿ ಫ್ರಮ್ ದಿ ಲೈಟ್. ಅಂಡ್ ನ್ಯೂಕ್ಲಿಯಸ್ ಈಸ್ ದಿ ಸೆಂಟರ್ ಆಫ್ ಆಲ್ ದಿ ಆಕ್ಟಿವಿಟೀಸ್. ಸೊ ಸೆಲೆಕ್ಷನ್ ವಿಲ್ ಬಿ ಕ್ಲೋರೋಪ್ಲಾಸ್ಟ್. ಕ್ಲೋರೋಪ್ಲಾಸ್ಟ್ ಅಂತಕ್ಕಂಥದ್ದನ್ನು ನೀವು ಸೆಲೆಕ್ಟ್ ಮಾಡಿ. ನಿಮಗೆ ಉತ್ತರ ಗೊತ್ತಿದ್ರೆ ತಕ್ಷಣ ಕ್ಲೋರೋಪ್ಲಾಸ್ಟನ್ನು ಟಿಕ್ ಮಾಡಿ. ದ್ಯುತಿ ಸಂಶ್ಲೇಷಣದ ಮೂಲಕ ಪಿಷ್ಟ ತಯಾರಿಸುವ ಸಸ್ಯದ ಜೀವಕೋಶದ ಯಾವ ಕಣಾಂಗ ಅಂದರೆ ಯಾವ ಕಣ ನಾಲ್ಕು ಕಣಾಂಗಗಳಲ್ಲಿ ಯಾವ ಕಣಾಂಗ ಪಿಷ್ಟವನ್ನು ತಯಾರು ಮಾಡುತ್ತೆ ಅಂತ ಕೇಳಿದ್ದಾರೆ. ಇಲ್ಲಿ ನಾಲ್ಕು ಕಣಾಂಗ ಕೊಟ್ಟಿದ್ದೀವಿ. ಮೈಟೋಕಾಂಡ್ರಿಯಾ ಅಂತಕ್ಕಂಥ ಕಣಾಂಗ ಅದು ಎನರ್ಜಿಯನ್ನು ಉತ್ಪತ್ತಿ ಮಾಡುತ್ತೆ. ರೈಬೋಸೋಮ್ ಅಂತಕ್ಕಂಥದ್ದು ಇರ್ತಕ್ಕಂಥ ಕಣಾಂಗ ಪ್ರೋಟೀನ್ಗಳನ್ನು ಉತ್ಪತ್ತಿ ಮಾಡುತ್ತೆ. ಕ್ಲೋರೋಪ್ಲಾಸ್ಟ್ ಅಂತಕ್ಕಂಥದ್ರಲ್ಲಿ ಕ್ಲೋರೋಫಿಲ್ ಇರುತ್ತೆ, ಅದು ಸೂರ್ಯಶಕ್ತಿಯನ್ನು ಹಿಡಿದುಕೊಂಡು ಪಿಷ್ಟವನ್ನು ತಯಾರು ಮಾಡುತ್ತೆ. ಕೋಶ ಕೇಂದ್ರ ಎಲ್ಲ ಕೆಲಸಗಳನ್ನು ಅದು ನಿಯಂತ್ರಣ ಮಾಡುತ್ತೆ. ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಿ, ಕ್ಲೋರೋಪ್ಲಾಸ್ಟ್ ಅಂತಕ್ಕಂಥದ್ದು. ದ್ಯುತಿ ಸಂಶ್ಲೇಷಣ ಕ್ರಿಯೆಗೆ ಸಂಬಂಧಪಟ್ಟಂತೆ ಎರಡು ಮುಖ್ಯ ಅಂಶಗಳ ಬಗ್ಗೆ ಎರಡು ಮಲ್ಟಿಪಲ್ ಚಾಯ್ಸ್ MCQs ಇದೆ, ಅದನ್ನು ನೋಡೋಣ. ದ್ಯುತಿ ಸಂಶ್ಲೇಷಣ ಕ್ರಿಯೆಗೆ ಯಾವ ಅನಿಲ ಬೇಕು? ವಿಚ್ ಆಫ್ ದಿ ಫಾಲೋಯಿಂಗ್ ಗ್ಯಾಸ್ ಈಸ್ ಎಸೆನ್ಷಿಯಲ್ ಫಾರ್ ಫೋಟೋಸಿಂಥಸಿಸ್? ಒಂದು ಎ ಆಮ್ಲಜನಕ, ಬಿ ಜಲಜನಕ, ಸಿ ಇಂಗಾಲದ ಡೈಆಕ್ಸೈಡ್, ಡಿ ಸಾರಜನಕದ ಆಕ್ಸೈಡ್. ಈ ನಾಲ್ಕು ಸಹಿತ ಅನಿಲಗಳು, ಇದರಲ್ಲಿ ಯಾವ ಅನಿಲ ಬೇಕು ಅಂತ ಕೇಳಿದ್ರೆ ಆಮ್ಲಜನಕ ಸಾಧ್ಯವಿಲ್ಲ. ಕಾರಣ ಆಮ್ಲಜನಕ ಉಸಿರಾಟಕ್ಕೆ ಬೇಕಾಗುತ್ತೆ. ಇಂಗಾಲದ ಡೈಆಕ್ಸೈಡ್ ಅದಕ್ಕೆ ಸರಿಯಾದ ಉತ್ತರ. ಕಾರಣ ಇಂಗಾಲದ ಡೈಆಕ್ಸೈಡು ನೀರಿನಲ್ಲಿರ್ತಕ್ಕಂಥ ಜಲಜನಕದ ಜೊತೆ ಸೇರಿ ಪಿಷ್ಟವನ್ನು ತಯಾರು ಮಾಡುತ್ತೆ. ಸಾರಜನಕ ಅಲ್ಲ, ಸಾರಜನಕ ಬೇಕಾಗಿರೋದು ಕೇವಲ ಪ್ರೋಟೀನ್ಗಳನ್ನು ತಯಾರು ಮಾಡೋದಕ್ಕೆ, ಪಿಷ್ಟ ತಯಾರು ಮಾಡೋಕ್ಕದು ಬೇಡ. ಇಷ್ಟು ಅದಕ್ಕೆ ಸರಿಯಾದ ಉತ್ತರ ಅಂದರೆ ಸಿ, ಇಂಗಾಲದ ಡೈಆಕ್ಸೈಡ್. ವಿಚ್ ಗ್ಯಾಸ್ ಈಸ್ ಎಸೆನ್ಷಿಯಲ್ ಫಾರ್ ಫೋಟೋಸಿಂಥಸಿಸ್? ಆಕ್ಸಿಜನ್ ಈಸ್ ನಾಟ್ ದಿ ಕರೆಕ್ಟ್ ಆನ್ಸರ್, ಬಿಕಾಸ್ ಆಕ್ಸಿಜನ್ ಈಸ್ ರಿಕ್ವೈರ್ಡ್ ಓನ್ಲಿ ಫಾರ್ ರೆಸ್ಪಿರೇಷನ್. ಹೈಡ್ರೋಜನ್ ಈಸ್ ನಾಟ್ ಎಸೆನ್ಷಿಯಲ್, ಹೈಡ್ರೋಜನ್ ಈಸ್ ರಿಕ್ವೈರ್ಡ್ ಫಾರ್ ಮೇಕಿಂಗ್ ಗ್ಲೂಕೋಸ್. ಕಾರ್ಬನ್ ಡೈಆಕ್ಸೈಡ್ ಈಸ್ ದಿ ಕರೆಕ್ಟ್ ಆನ್ಸರ್,
because carbon dioxide combines with hydrogen of the water and produces glucose. So the correct answer is carbon dioxide. Nitrous oxide is not required because we are not worrying about the preparation of proteins. ಇನ್ನೊಂದು ಪ್ರಶ್ನೆ ಇದೆ, ದ್ಯುತಿ ಸಂಶ್ಲೇಷಣ ಕ್ರಿಯೆಗೆ ಬೇಕಾದ ಶಕ್ತಿ ಎಲ್ಲಿಂದ ಸಿಗುತ್ತೆ? ವಿಚ್ ಆಫ್ ದಿ ಫಾಲೋಯಿಂಗ್ ಗಿವ್ಸ್ ಎನರ್ಜಿ ಫಾರ್ ಫೋಟೋಸಿಂಥಸಿಸ್? ಇಲ್ಲಿ ನಾಲ್ಕು ಉತ್ತರಗಳಿದೆ. ನೀರಿನಿಂದ ಶಕ್ತಿ ಬರುತ್ತೆ, ಗಾಳಿಯಿಂದ ಶಕ್ತಿ ಸಿಗುತ್ತೆ, ಆಹಾರದಿಂದ ಶಕ್ತಿ ಸಿಗುತ್ತೆ, ಸೂರ್ಯನಿಂದ ಶಕ್ತಿ ಸಿಗುತ್ತೆ. ನಿಮಗೆ ಉತ್ತರ ಸರಿಯಾಗಿ ಗೊತ್ತಿದ್ರೆ ನೀವು ಕರೆಕ್ಟಾಗಿ ಸೂರ್ಯನಿಂದ ಅಂತ ಟಿಕ್ ಮಾಡಿ. ನಿಮಗೆ ಕನ್ಫ್ಯೂಷನ್ ಆದರೆ ಆಹಾರದಿಂದ ಅಲ್ಲ, ಆಹಾರದಿಂದ ಶಕ್ತಿ ಬರಬೇಕಾದ್ರೆ ರೆಸ್ಪಿರೇಷನ್ ಆಗಬೇಕು. ಗಾಳಿಯಿಂದ ಶಕ್ತಿ ಬರಬೇಕಾದ್ರೆ ಗಾಳಿಯಲ್ಲಿರುವ ಆಮ್ಲಜನಕ ರೈಬೋಸೋಮ್ ಮೈಟೋಕಾಂಡ್ರಿಯಾದಲ್ಲಿ ಹೋಗಿ ಅಲ್ಲಿ ರೆಸ್ಪಿರೇಷನ್ ಆಗಬೇಕು. ನೀರಿನಿಂದ ಬರಬೇಕಾದ್ರೆ ಸಾಧ್ಯವಿಲ್ಲ, ಬಿಕಾಸ್ ನೀರಿನಲ್ಲಿ ಇರ್ತಕ್ಕಂಥ ಆಮ್ಲಜನಕ ಬಿಡುಗಡೆಯಾಗೋದಿಲ್ಲ ಸದ್ಯಕ್ಕೆ. ಆದ್ದರಿಂದ ಸರಿಯಾದ ಉತ್ತರ ಸೂರ್ಯ. ಸೂರ್ಯನಲ್ಲಿರ್ತಕ್ಕಂಥ ಬೆಳಕಿನಲ್ಲಿರುವ ಶಕ್ತಿ ಅದು ಮುಖ್ಯ. ವಿಚ್ ಆರ್ ದಿ ಫಾಲೋಯಿಂಗ್ ಗಿವ್ಸ್ ಎನರ್ಜಿ ಫಾರ್ ಫೋಟೋಸಿಂಥಸಿಸ್? ವಾಟರ್. ವಾಟರ್ ಡಸ್ ನಾಟ್ ಕಂಟೈನ್ ಎನರ್ಜಿ. ಏರ್ does not contain energy. Air has only oxygen that may be taken into the system, and during respiration only energy comes out. So that is not the correct answer. Food may contain energy, but that is has to be broken down in the mitochondria. Therefore that is not the correct answer. The only answer is sunlight. Sun has the white light, which has seven colors, and this seven colors in this two parts, two areas of the wavelengths, especially the brown and violet, will give energy for the photosynthesis. Correct answer is sunlight. ದ್ಯುತಿ ಸಂಶ್ಲೇಷಣ ಕ್ರಿಯೆಗೆ ಸಂಬಂಧಪಟ್ಟಂತೆ ಇಲ್ಲಿ ಇನ್ನೂ ಎರಡು ಅಥವಾ ಮೂರು ಪ್ರಶ್ನೆಗಳನ್ನು ಕೇಳಿದ್ದೀನಿ, ಅದನ್ನು ವಿಶ್ಲೇಷಣೆ ಮಾಡೋಣ. ಮೊದಲನೇದು, ದ್ಯುತಿ ಸಂಶ್ಲೇಷಣಾ ಕ್ರಿಯೆಯಲ್ಲಿ ವಾತಾವರಣಕ್ಕೆ ಯಾವ ಅನಿಲ ಬಿಡುಗಡೆ ಆಗುತ್ತದೆ? ಅಲ್ಲಿ ಬಿಡುಗಡೆ ಎರಡು ಸರ್ತಿ ಬಂದಿದೆ, ಅದನ್ನು ಒಂದು ಸರ್ತಿ ಓದ್ಕೊಳ್ಳಿ, ಇನ್ನೊಂದು ಸರಿ ಓದ್ತೀನಿ. ದ್ಯುತಿ ಸಂಶ್ಲೇಷಣಾ ಕ್ರಿಯೆಯಲ್ಲಿ ವಾತಾವರಣಕ್ಕೆ ಯಾವ ಅನಿಲ ಬಿಡುಗಡೆಯಾಗುವುದು? ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಉತ್ತರಗಳು: ಎ ಇಂಗಾಲದ ಡೈಆಕ್ಸೈಡು, ಬಿ ಆಮ್ಲಜನಕ, ಸಿ ನೈಟ್ರೋಜನ್, ಡಿ ಓಜೋನ್. ಈ ನಾಲ್ಕು ಅನಿಲಗಳು, ಅದರಲ್ಲಿ ಯಾವುದು ಅಂತ ನೋಡೋಣ. ಇಂಗಾಲದ ಡೈಆಕ್ಸೈಡ್ ಅಂತಕ್ಕಂಥದ್ದು ಬಿಡುಗಡೆಯಾಗೋಲ್ಲ. ಇಂಗಾಲದ ಡೈಆಕ್ಸೈಡ್ ಬಿಡುಗಡೆ ಆಗ್ತಕ್ಕಂಥದ್ದು ಉಸಿರಾಟದಲ್ಲಿ. ಇಲ್ಲಿ ಕೇಳಿರೋದು ದ್ಯುತಿ ಸಂಶ್ಲೇಷಣ ಕ್ರಿಯೆಯಲ್ಲಿ, ಆದ್ದರಿಂದ ಇಂಗಾಲದ ಡೈಆಕ್ಸೈಡ್ ಅಲ್ಲ. ಆಮ್ಲಜನಕ ಆಗಬಹುದು, ಇಂಗಾಲದ ಡೈಆಕ್ಸೈಡ್ ಅಲ್ಲ, ಆಮ್ಲಜನಕ ಸರಿಯಾದ ಉತ್ತರ. ದ್ಯುತಿ ಸಂಶ್ಲೇಷಣ ಕ್ರಿಯೆಯಲ್ಲಿ ಇಂಗಾಲದ ಡೈಆಕ್ಸೈಡ್ ಕೋಶದ ಒಳಗೆ ಹೋಗಿ ಅಲ್ಲಿ ದ್ಯುತಿ ಸಂಶ್ಲೇಷಣ ಕ್ರಿಯೆಯಾಗಿ ನೀರಿನಲ್ಲಿರ್ತಕ್ಕಂಥ ಜಲಜನಕ ಆಮ್ಲಜನಕ ಒಡೆದು ಆಮ್ಲಜನಕ ಹೊರಗೆ ಬರುತ್ತೆ. ಆದ್ದರಿಂದ ದ್ಯುತ್ ಸಂಶ್ಲೇಷಣ ಕ್ರಿಯೆಯಲ್ಲಿ ಆಮ್ಲಜನಕ ಹೊರಕ್ಕೆ ಬರುತ್ತೆ. ನೈಟ್ರೋಜನ್ ಅಲ್ಲ, ಓಜೋನ್ ಅಲ್ಲ, ಸರಿಯಾದ ಉತ್ತರ ಆಮ್ಲಜನಕ. ಇಂಗ್ಲಿಷ್ನಲ್ಲಿ ಹೇಳಬೇಕಾದ್ರೆ, ವಿಚ್ ಗ್ಯಾಸ್ ಈಸ್ ರಿಲೀಸ್ಡ್ ಟು ಅಟ್ಮಾಸ್ಫಿಯರ್ ಡ್ಯೂರಿಂಗ್ ಫೋಟೋಸಿಂಥಸಿಸ್? ಇಲ್ಲಿ ಕೇಳಿರೋದು ಫೋಟೋಸಿಂಥಸಿಸ್. ಯು ನೋ ಫೋಟೋಸಿಂಥಸಿಸ್ ಈಸ್ ಎ ಬಯೋಕೆಮಿಕಲ್ ರಿಯಾಕ್ಷನ್ ವೇರ್ ಗ್ರೀನ್ ಪ್ಲಾಂಟ್ಸ್ ಟೇಕ್
carbon dioxide and prepare food in the presence of sunlight using water. And water splits up into hydrogen and oxygen in sunlight due to electron transfers, and therefore oxygen is given out to the atmosphere. The correct answer is oxygen B. This oxygen comes from splitting of water molecule. That is, when hydrogen is taken away from the water due to electron transfers, oxygen becomes free. Oxygen comes out of the chloroplast and gets into atmosphere via stomata. Carbon dioxide is not the correct answer. Oxygen is the correct answer. Nitrogen is not correct. Ozone is not correct. Murnedo Sasyada Eleyanno Neerinalli Kudisidaga Alcohol Jote Kudisidaga Adirtakanta Hasirvanna Hogbidutte Aa Ritiyagirtakanta Eleya Mele Iodine Dravanavannu Hakadaga Yenagutte Anta Kelidare. ಇದು ಸಾಮಾನ್ಯವಾಗಿ ಪಿಷ್ಟಕ್ಕೆ ಮಾಡ್ತಕ್ಕಂಥ ಒಂದು ಟೆಸ್ಟು. ಅದಕ್ಕೆ ಉತ್ತರ ಏನಪ್ಪ ಅಂದರೆ, ಆ ಬಿಳಿಯ ಎಲೆ ಕಡು ನೀಲಿ ಬಣ್ಣಕ್ಕಾಗುತ್ತೆ, ಅಯೋಡಿನ್ ಬಣ್ಣಕ್ಕೆ ತಿರುಗುತ್ತೆ, ಬಿಳಿ ಬಣ್ಣಕ್ಕಾಗುತ್ತೆ, ಹಸಿರು ಬಣ್ಣ ಆಗುತ್ತೆ ಅಂತ ಇದೆ. ಸರಿಯಾದ ಉತ್ತರ ಕಡು ನೀಲಿ ಬಣ್ಣ. ಕಾರಣ ಅಯೋಡಿನ್ ಎಲೆಯಲ್ಲಿರ್ತಕ್ಕಂಥ ಪಿಷ್ಟದೊಂದಿಗೆ ಸಂಯುಕ್ತವಾಗಿ ಒಂದು ಕಾಂಪ್ಲೆಕ್ಸ್ ಆಗುತ್ತೆ. ಅದು ಕಾರ್ಬೋಹೈಡ್ರೇಟ್ ಅಯೋಡಿನ್ ಕಾಂಪ್ಲೆಕ್ಸ್ ಅಂತ ಕರೀತಾರೆ. ಅದು ಕಡು ನೀಲಿ ಬಣ್ಣವಾಗುತ್ತೆ. ಎಲೆಯಲ್ಲಿ ಪಿಷ್ಟ ಇಲ್ಲದೆ ಹೋದರೆ, ಅಂದರೆ ಎಲೆಯಲ್ಲಿ ಪೂರ್ತಿ ಪಿಷ್ಟ ಹೋಗ್ಬಿಟ್ಟಿದ್ರೆ ಅದು ಅಯೋಡಿನ್ ಬಣ್ಣವಾಗುತ್ತೆ. ಇಲ್ಲ ಬಿಳಿ ಬಣ್ಣ ಹಾಗೆ ಉಳ್ಕೊಂಡಿರುತ್ತೆ, ಹಸಿರು ಬಣ್ಣ ಅಂತೂ ಇರೋದಿಲ್ಲ. ಸೊ ಇದರಲ್ಲಿ ಸಸ್ಯದ ಎಲೆಯನ್ನು ನೀರಿನಲ್ಲಿ ಎದ್ದಾಗ ಅಂತ ಹೇಳಿದಾಗ ನೀವೇನು ಕೇರ್ಫುಲ್ ಆಗಿ ನೋಡಬೇಕು, ಆ ಎಲೆಯನ್ನು ಉದುರಿದ ಎಲೆಯನ್ನು ತಗೊಂಡಿದಾರೋ ಅಥವಾ ರಾತ್ರಿ ಎಲೆ ತಗೊಂಡಿದಾರೋ ಅಂತ ಕೊಟ್ಟಿದ್ರೆ ಅದಕ್ಕೆ ಉತ್ತರವನ್ನು ಸರಿಯಾಗಿ ಕೊಡಬೇಕು. ಇಲ್ಲಿ ನೀವು ಉತ್ತರವನ್ನು ಹೇಳಬೇಕಾಗಿರೋದು ನೀಲಿ ಬಣ್ಣ. ವೆನ್ ಎ ಲೀಫ್ ಟೇಕನ್ ಫ್ರಮ್ ದಿ ಪ್ಲ್ಯಾಂಟ್ ಆ್ಯಂಡ್ ಬಾಯಿಲ್ಡ್ ಇನ್ ವಾಟರ್ ಆ್ಯಂಡ್ ಆಲ್ಕೋಹಾಲ್, then to that added iodine, what happens to leaf color? When water and alcohol is used to boil the leaf, leaf becomes colorless. To the colorless leaf, if iodine is added, then leaf turns into which of the four colors? Dark blue, iodine color, white color, light green color. The correct answer will be dark blue, because leaf contains starch. Starch and iodine will form a complex that becomes blue in color. If there is no starch, then the leaf takes the iodine color. And if there is no iodine, then it becomes white color. Light green will not be there at all. Therefore, the correct answer is dark blue. You should judge when the leaf is boiled. If they say leaf is boiled after 24 hours in the dark, then the answer will be different. But in this case, the answer is dark blue. ಇಲ್ಲಿ ಕೆಲವು ಸಾಮಾನ್ಯ ಪ್ರಶ್ನೆಗಳನ್ನ ಕೇಳಿದ್ದೀನಿ. ಇದರಲ್ಲಿ ಈ ಪ್ರಶ್ನೆಗಳು ಹಿಂದೆ ಪರೀಕ್ಷೆಗಳಲ್ಲಿ ಬಂದಿರುತ್ತೆ. ಮೊದಲನೇದು, ಮಾನವನ ದೇಹದ ಸಾಮಾನ್ಯ ಉಷ್ಣತೆ ಫ್ಯಾರನ್ ಹೀಟ್ ಡಿಗ್ರಿಗಳಲ್ಲಿ ಎಷ್ಟು ಡಿಗ್ರಿ ಇರುತ್ತೆ ಅಂತ. ನಾಲ್ಕು ಉತ್ತರ ಇದೆ. 94.8,
ಫ್ಯಾರನ್ಹೀಟ್ ಡಿಗ್ರಿ, 99.4 ಫ್ಯಾರನ್ಹೀಟ್, 98.4 ಫ್ಯಾರನ್ಹೀಟ್, 37.4 ಫ್ಯಾರನ್ಹೀಟ್. ಈ ನಾಲ್ಕರಲ್ಲಿ ಎ ಕರೆಕ್ಟಾ, ಬಿ ಕರೆಕ್ಟಾ, ಸಿ ಕರೆಕ್ಟಾ, ಡಿ ಕರೆಕ್ಟಾ ಅಂತ ನೋಡ್ಕೊಳ್ಳಿ. ಸರಿಯಾದ ಉತ್ತರ ಹೇಳಬೇಕು ಅಂತಂದರೆ ಸಿ, 98.4 ಅಂತಕ್ಕಂಥದ್ದು ಸರಿಯಾದ ಉತ್ತರ. ವಾಟ್ ಈಸ್ ದಿ ನಾರ್ಮಲ್ ಟೆಂಪರೇಚರ್ ಆಫ್ ಹ್ಯೂಮನ್ಸ್ ಇನ್ ಫ್ಯಾರನ್ಹೈಟ್ ಡಿಗ್ರೀಸ್ ಅಂತ ಇದೆ. ಎ 94.8, ಬಿ 99.4, ಸಿ 98.4, ಡಿ 37.4. ಸರಿಯಾದ ಉತ್ತರ 98.4 ಸಿ. ಅದನ್ನು ನೀವು ಜ್ಞಾಪಕಕ್ಕೆ ಇಟ್ಕೋಬೇಕಾಗಬಹುದು. ಇನ್ನೊಂದು ಪ್ರಶ್ನೆ, ಹತ್ತಿಯ ಮುಖ್ಯ ಘಟಕಾಂಶ ಯಾವುದು? ವಿಚ್ ಆಫ್ ದಿ ಫಾಲೋಯಿಂಗ್ ಎಲಿಮೆಂಟ್ ಮೇಕ್ಸ್ ಕಾಟನ್? ಪಿಷ್ಟ, ಸೆಲ್ಯುಲೋಸ್, ಪಾಲಿಯೆಸ್ಟರ್, ರಯಾನ್. ಸರಿಯಾದ ಉತ್ತರ ಬಿ, ಸೆಲ್ಯುಲೋಸ್. ವಿಚ್ ಆಫ್ ದಿ ಫಾಲೋಯಿಂಗ್ ಎಲಿಮೆಂಟ್ ಮೇಕ್ಸ್ ಕಾಟನ್? ದಿ ಕರೆಕ್ಟ್ ಆನ್ಸರ್ ವುಡ್ ಬಿ ಎ, ಬಿ, ಸಿ ಆರ್ ಡಿ. ವಿಚ್ ಒನ್ ಆಫ್ ದೆಮ್ ಇಸ್ ಕರೆಕ್ಟ್? ಸ್ಟಾರ್ಚ್ ಇಸ್ ನಾಟ್ ಕರೆಕ್ಟ್. ಸಿ, ಸೆಲ್ಯುಲೋಸ್ ಇಸ್ ದಿ ಕರೆಕ್ಟ್. ಬಿ, ಸೆಲ್ಯುಲೋಸ್ ಇಸ್ ದಿ ಕರೆಕ್ಟ್ ಆನ್ಸರ್. ಸಿ, ಪಾಲಿಯೆಸ್ಟರ್ ಇಸ್ ನಾಟ್ ಕರೆಕ್ಟ್ ಬಿಕಾಸ್ ಇಟ್ ಈಸ್ ಆರ್ಟಿಫಿಷಿಯಲ್ ಒನ್. ಡಿ ಇಸ್ ಆರ್ಟಿಫಿಷಿಯಲ್ ಒನ್. ಆದ್ದರಿಂದ ಸರಿಯಾದ ಉತ್ತರ ಬಿ. ಇಲ್ಲಿ ಇನ್ನೊಂದು MCQಗಳನ್ನು ಕೇಳಿದ್ದೀನಿ. ಮೆದುಳಿನ ಅತ್ಯಂತ ದೊಡ್ಡ ಭಾಗ ಯಾವುದು? ವಿಚ್ ಇಸ್ ದಿ ಲಾರ್ಜೆಸ್ಟ್ ಪಾರ್ಟ್ ಆಫ್ ದಿ ಬ್ರೈನ್? ಇಲ್ಲಿ ನಾಲ್ಕು ಚಾಯ್ಸ್ ಇದೆ. ಎ ಸೆರೆಬೆಲ್ಲಮ್, ಅದಕ್ಕೆ ಹಿಮ್ಮೆದುಳು ಅಂತ ಕರೀತಾರೆ. ಬಿ ಸೆರೆಬ್ರಮ್, ಕನ್ನಡದಲ್ಲಿ ಅದಕ್ಕೆ ಮುಮ್ಮೆದುಳು ಅಂತ ಕರೀತಾರೆ. ಸಿ ಸ್ಪೈನಲ್ ಕಾರ್ಡ್, ಮೆದುಳು ಬಳ್ಳಿ ಅಂತ ಕರೀತಾರೆ. ಡಿ ಕ್ರೇನಿಯಂ, ತಲೆಬುರುಡೆ ಅಂತ ಕರೀತಾರೆ. ಇದರಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಸೆರೆಬ್ರಮ್ ಅಂತಕ್ಕಂಥದ್ದು ಮುಮ್ಮೆದುಳು. ಮುಮ್ಮೆದುಳು, ಸೆರೆಬ್ರಮ್ ಆಕ್ಯುಪೈಸ್ ಅ ಲಾರ್ಜರ್ ಪಾರ್ಟ್ ಆಫ್ ದಿ ಸ್ಪೇಸ್ ಇನ್ ದಿ ಕ್ರೇನಿಯಂ. ತಲೆಬುರುಡೆ ಅಲ್ಲ, ಹಿಮ್ಮೆದುಳು ಅಲ್ಲ. ಸರಿಯಾದ ಉತ್ತರ ಮುಮ್ಮೆದುಳು ಅಥವಾ ಸೆರೆಬ್ರಮ್ ಅಂತಕ್ಕಂಥದ್ದು. ಇನ್ನೊಂದು ಪ್ರಶ್ನೆ, ಇನ್ಸುಲಿನ್ ಉತ್ಪತ್ತಿ ಮಾಡುವ ಗ್ರಂಥಿ ಯಾವುದು? ವಿಚ್ ಗ್ಲ್ಯಾಂಡ್ ಪ್ರೊಡ್ಯೂಸಸ್ ಇನ್ಸುಲಿನ್? ಇನ್ಸುಲಿನ್ ಅಂತಕ್ಕಂಥದ್ದು ಒಂದು ಮುಖ್ಯವಾಗಿರ್ತಕ್ಕಂಥ ಕಿಣ್ವ ಅಥವಾ ಎಂಜೈಮ್ ಅಂತಕ್ಕಂಥದ್ದು. ಇದು ಪಿಷ್ಟ ಅಥವಾ ಸಕ್ಕರೆಯನ್ನು, ಪಿಷ್ಟವನ್ನು ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರ್ತಕ್ಕಂಥದ್ದು. ಇನ್ಸುಲಿನ್ ಇಲ್ಲದೆ ಹೋದರೆ ಮಧುಮೇಹ ಅಂತಕ್ಕಂಥ ರೋಗ ಉತ್ಪತ್ತಿ ಆಗ್ಬೋದು. ಇದು ನಮ್ಮ ದೇಹದ ಯಾವ ಗ್ರಂಥಿಗಳಲ್ಲಿ ಉತ್ಪತ್ತಿಯಾಗುತ್ತೆ ಅಂತ ಕೇಳಿದ್ದಾರೆ. ನಾಲ್ಕು ಆಲ್ಟರ್ನೇಟಿವ್ ಇದೆ. ಮೊದಲನೇದು ಪ್ಯಾಂಕ್ರಿಯಾಸ್, ಮೇದೋಜೀರಕ. ಎರಡನೇದು ಪಿಟ್ಯೂಟರಿ ಗ್ಲ್ಯಾಂಡ್ ಅಂತಕ್ಕಂಥದ್ದು. ಮೂರನೇದು ಥೈರಾಯ್ಡ್ ಗ್ಲ್ಯಾಂಡ್ ಅಂತಕ್ಕಂಥದ್ದು. ನಾಲ್ಕನೇದು ಲಿವರ್ ಅಂತಕ್ಕಂಥದ್ದು. ಈಗ ಪ್ಯಾಂಕ್ರಿಯಾಸ್ ಅಂತಕ್ಕಂಥದ್ದು ಇದೆಯಲ್ಲ ಮೇದೋಜೀರಕ, ಅದು ಲಿವರ್ನ ಹತ್ತಿರ ಇರುತ್ತೆ, ಪಿತ್ತ ಜನಕಾಂಗದ ಹತ್ತಿರ ಇರುತ್ತೆ ಅದು. ಪಿಟ್ಯೂಟ್ರಿ ಗ್ಲ್ಯಾಂಡ್ ಅಂತಕ್ಕಂಥದ್ದು, ಅದು ಇರತಕ್ಕಂಥದ್ದು ನಮ್ಮ ಬ್ರೈನ್ ಒಳಭಾಗದಲ್ಲಿರ್ತಕ್ಕಂಥದ್ದು. ಥೈರಾಯ್ಡ್ ಅಂತಕ್ಕಂಥದ್ದು ಗಂಟಲು ಹತ್ರ ಇರ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಮೇದೋಜೀರಕ, ಪ್ಯಾಂಕ್ರಿಯಾಸ್ ಅಂತಕ್ಕಂಥದ್ದು. ಪ್ಯಾಂಕ್ರಿಯಾಸ್ನಿಂದ ಇನ್ಸುಲಿನ್ ಉತ್ಪತ್ತಿಯಾಗುತ್ತೆ. ಇನ್ನೊಂದು ಪ್ರಶ್ನೆ ಇದೆ, ಇದಕ್ಕೆ ಸ್ವಲ್ಪ ನೀವು ಯೋಚನೆ ಮಾಡಿ ಉತ್ತರ ಕೊಡಬೇಕಾಗ್ಬೋದು. ಹಸಿರು ಹೂವನ್ನು ಕೆಂಪು ಗಾಜಿನ ಮೂಲಕ ನೋಡಿದಾಗ ಯಾವ ಬಣ್ಣ ಕಾಣಿಸುವುದು? ಬರೇ ಕನ್ನಡದಲ್ಲಿ ಕೇಳಿದ್ದೀನಿ ನಾನು. ಇಂಗ್ಲೀಷ್ನಲ್ಲಿ ಹೇಳಬೇಕು ಅಂದರೆ, ವೆನ್ ಯು ಸೀ ಎ ಗ್ರೀನ್ ಲೀಫ್ ಥ್ರೂ ಎ ರೆಡ್ ಟ್ರಾನ್ಸ್ಪರೆಂಟ್ ಗ್ಲಾಸ್, ವಾಟ್ ವಿಲ್ ಬಿ ದಿ ಕಲರ್ ಆಫ್ ದಿ ಗ್ರೀನ್ ಲೀಫ್? ಸ್ವಲ್ಪ ಇದನ್ನು ವಿಶ್ಲೇಷಣೆ ಮಾಡಬೇಕು. ಏನು ಅಂತಂದರೆ, ಹಸಿರು ಹೂವಿದೆ, ಮೇಲೆ ಕೆಂಪು ಗಾಜಿದೆ, ಕೆಂಪು ಗಾಜು ಪಾರದರ್ಶಕವಾಗಿದೆ.
ಕೆಂಪು ಗಾಜಿನ ಮೇಲೆ ಕೆಂಪು ಅಥವಾ ಬಿಳಿಯ ಬಣ್ಣದ ನಾವು ಬೆಳಕನ್ನು ಬಿಟ್ಟಾಗ ಏನಾಗುತ್ತೆ ಕೆಂಪು ಗಾಜು ಎಲ್ಲ ರೀತಿಯ ಅಂದ್ರೆ ಬಿಳಿ ಬಣ್ಣದಲ್ಲಿರತಕ್ಕಂತ ಏಳು ಬಣ್ಣಗಳಲ್ಲಿ ಎಲ್ಲಾ ಬಣ್ಣಗಳನ್ನು ತೆಗೆದುಕೊಂಡು ಕೇವಲ ಕೆಂಪು ಬಣ್ಣವನ್ನು ಮಾತ್ರ ಅದು ಎಲೆ ಮೇಲೆ ಹಾಕುತ್ತೆ ಹಸಿರಿನ ಮೇಲೆ ಆಗ ಎಲೆ ಕಪ್ಪು ಬಣ್ಣವಾಗಿ ಕಾಣಿಸುತ್ತೆ ವೈಟ್ ಲೈಟ್ ಹ್ಯಾಸ್ ಸೆವೆನ್ ಕಲರ್ಸ್ ರೆಡ್ ಲೈಟ್ ಅಬ್ಸಾರ್ಬ್ಸ್ ಆಲ್ ದಿ ಕಲರ್ಸ್ ಎಕ್ಸೆಪ್ಟ್ ದಿ ರೆಡ್ ಕಲರ್ ರೆಡ್ ಕಲರ್ ಫಾಲ್ಸ್ ಆನ್ ದಿ ಗ್ರೀನ್ ಲೀಫ್ ಅಂಡ್ ದೇರ್ ಫೋರ್ ಗ್ರೀನ್ ಲೀಫ್ ಅಪಿಯರ್ಸ್ ಡಾರ್ಕ್ ಎಲೆ ಕಡು ಕೆಂಪು ಬಣ್ಣ ಕಾಣಿಸುತ್ತೆ ಹಳದಿ ಬಣ್ಣ ಕಾಣಿಸುತ್ತೆ ಕಪ್ಪು ಬಣ್ಣ ಕಾಣಿಸುತ್ತೆ ಕಿತ್ತಳೆ ಬಣ್ಣ ಕಾಣಿಸುತ್ತೆ ಯಾವುದು ಕರೆಕ್ಟ್ ಅಂದರೆ ಕಪ್ಪು ಬಣ್ಣ ಕಾಣಿಸುತ್ತೆ ಕಾರಣ ಅದು ಹೇಳಿದ್ನಲ್ಲ ರಿಫ್ರಾಕ್ಷನ್ ಆಫ್ ಲೈಟ್ ಮತ್ತು ಪಾರದರ್ಶಕವಾಗಿರ್ತಕ್ಕಂಥ ಗಾಜು ಎಲ್ಲ ಬಣ್ಣದ ಸೂರ್ಯ ಬೆಳಕಿನಲ್ಲಿರ್ತಕ್ಕಂಥ ಕಿರಣಗಳನ್ನು ತೆಗೆದುಕೊಂಡು ಕೇವಲ ಒಂದೇ ಒಂದು ಬಣ್ಣವನ್ನು ಬಿಡುವುದರಿಂದ ಅದು ಕಪ್ಪು ಬಣ್ಣವಾಗಿ ಕಂಡುಬರುತ್ತೆ ಈಗ ವಂದನೆಗಳು ಇವತ್ತಿನ ದಿನ ನಾನು ದ್ಯುತಿ ಸಂಶ್ಲೇಷಣ ಕ್ರಿಯೆ ಇದರ ಜೊತೆಗೆ ಕೆಲವು ಬೇರೆ ಪ್ರಶ್ನೆಗಳನ್ನು ಕೇಳಿದ್ದೀನಿ ನಿಮಗೆ ಇದು ಉಪಯೋಗ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಉಪಯೋಗವಾಗದೆ ಹೋದರೆ ಆಗಿಲ್ಲ ಅಂತ ನೀವು ಯೂಟ್ಯೂಬ್ನಲ್ಲಿ ನಿಮ್ಮ ಕೈಯನ್ನು ಕೆಳಭಾಗಕ್ಕೆ ತೋರಿಸಿ ಹೇಳಿ ಉಪಯೋಗವಾದರೆ ಕೈಯನ್ನು ಮೇಲಕ್ಕೆ ತೋರಿಸಿ ಉಪಯೋಗವಾದರೆ ಬೇರೆಯವರಿಗೆ ಹೇಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಗುಡ್ ಲಕ್ ಟು ಆಲ್ ಆಫ್ ಯು ಥ್ಯಾಂಕ್ ಯು ಹ್ಯಾವ್ ಎ ಗುಡ್ ಡೇ